TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾಸಾಹೇಬ್ ಪಾಟೀಲ್ ಅವರು ಕಿತ್ತೂರು ಕ್ಷೇತ್ರದ ಸುಮಾರು 10,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಜೊತೆ ಜೊತೆಗೆ ಕಿತ್ತೂರು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ವಾಹನದಲ್ಲಿ ಮೆರವಣಿಗೆ ಮಾಡಿ ರಾಣಿ ಚನ್ನಮ್ಮಾಜಿಯ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ತೆರಳಿ ಇಂದು ನಾಮಪತ್ರವನ್ನ ಸಲ್ಲಿಸಿದರು. ಇವರಿಗೆ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್, ರೋಹಿಣಿ ಬಾಬಾಸಾಹೇಬ್ ಪಾಟೀಲ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ನಿಂಗಪ್ಪ ಅರಕೇರಿ, ಸಂಗನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಸಾಥ್ ನೀಡಿದ್ದು ಒಂದೆಡೆ. ಆದರೆ ಇತ್ತ ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾಸಾಹೇಬ್ ಪಾಟೀಲ್ ಮಾತನಾಡಿ, ಈ ಬಾರಿ ಬಿಜೆಪಿ ಸೋಲಿಸುವುದೇ ನಮ್ಮ ಗುರಿ ಎಂದಿದ್ದಾರೆ. ಏನಿವತ್ತು ರಾಜ್ಯಾದ್ಯಂತ ಚುನಾವಣೆ ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಕ್ರಾಂತಿನೆಲ್ಲ ಕಿತ್ತೂರಿನಲ್ಲೂ ಸಹ ಸಾಕಷ್ಟು ಒಂದು ರೀತಿ ರಂಗೇರ್ತಾ ಇದೆ. ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರಿಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿರತಕ್ಕಂತ ಶ್ರೀ ಬಾಬಾಸಾಹೇಬ್ ಪಾಟೀಲ್ ಅವರು ಇನ್ನು ಕೆಲವೇ ಒಂದು ಗಂಟೆಗಳಲ್ಲಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ, ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ದಾರೆ. ಈ ಬಗ್ಗೆ ಸ್ವತಃ ಉಮೇದುವಾರಿಕೆ ಸಲ್ಲಿಸಕ್ಕೆ ಬಂದಿರತಕ್ಕಂತ ಏನು ಅಭ್ಯರ್ಥಿಯಾಗಿರತಕ್ಕಂತ ಬಾಬಾಸಾಹೇಬ್ ಪಾಟೀಲ್ ಅವರು ಸಿಕ್ಕಿದ್ದಾರೆ, ಬನ್ನಿ ಅಭಿಪ್ರಾಯ ಹಂಚಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಇವತ್ತು ಒಂದು ರೀತಿ ತಮ್ಮ ಜೀವನದ ಒಂದು ಐತಿಹಾಸಿಕ ಕ್ಷಣ, ಒಂದು ರಾಷ್ಟ್ರೀಯ ಪಕ್ಷವಾದ ಒಂದು ಕಾಂಗ್ರೆಸ್ ಪಕ್ಷದಿಂದ ತಾವು ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದೀರಾ, ವಿಶೇಷ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿದ್ರೆ ಏನನ್ನಿಸ್ತಾ ಇದೆ ಸರ್? ಖುಷಿ ಅನ್ನಿಸ್ತಾ ಇದೆ. ಇವತ್ತು 19ನೇ ತಾರೀಕಿನಿಂದ ನಾವು ನಾಮಿನೇಷನ್ ಮಾಡ್ತಕ್ಕಂಥ ಉದ್ದೇಶದಿಂದ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನು ಸೇರ್ಕೊಂಡು ಒಳಗೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ಕೊಂಡಿದ್ದೀನಿ. ಬಹುತೇಕ ಎಲ್ಲ ನಮ್ಮ ಕಾರ್ಯಕರ್ತರು ಬಾಬಾಸಾಹೇಬ್ ಪಾಟೀಲ್ ಅವರಿಗೆ ಸಾಕಷ್ಟು ಜನ ರಾಷ್ಟ್ರೀಯ ಕಾರ್ಯಕರ್ತರು, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ಈ ಒಂದು ನಿಮ್ಮ ನಾಮಪತ್ರ ಸಲ್ಲಿಸಲಿಕ್ಕೆ ಯಾರಾದರೂ ಒಂದು ರೀತಿ ರಾಜ್ಯ ಮಟ್ಟದ ನಾಯಕರು ಬರ್ತಾವ್ರ ಸರ್? ಬರ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ, ಅದ್ರ ಜೊತೆ ICC ಡೆಲಿಗೇಟ್ ಅಂದ್ರೆ ಅವ್ರ ಜೊತೆ ಸೇರಿ ಬರ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ವಿಶೇಷವಾಗಿ ಸಾಕಷ್ಟು ಮೇಲುಗೈ ಸಾಧಿಸಿದ್ರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿಮ್ಮ ಕಾರ್ಯಕರ್ತರು ಗೆಲ್ತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತವ್ರೆ. ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀರಾ, ಸಾಕಷ್ಟು ಜನ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಗೆ ಏನು ಹೇಳಿಕ್ ಬೈತೀರಾ? ಇನ್ನು 20 ದಿವಸ ಇದೆ ಇವತ್ತಿಂದ. ಎಲ್ಲ ಕಾರ್ಯಕರ್ತರು ಜೊತೆಗಿರಿ ಪಾಲ್ಗೊಂಡು ನಮ್ಮ ಶಕ್ತಿ ಪ್ರದರ್ಶನ ಏನನ್ನು ತೋರಿಸ್ತಾರೋ ಜೊತೆಗೆ ಎಲ್ಲರಿಗೂ ಮನಗೊಂಡಿದೆ ಏನಾಗ್ತದೆ ಅನ್ನುವಂಥದ್ದನ್ನು ಬಾಯಲ್ಲೇ ಹೇಳೋ ಮುಖಾಂತರ ಹೇಳೋದಲ್ಲ, ಒಂದು 10 ತಾರೀಕಿನ ದಿವಸ ಬ್ಯಾಲೆಟ್ ಮುಖಾಂತರ ಹೇಳುವಂಥ ಕೆಲಸ ಮಾಡ್ತಾರೆ. ನಿಮ್ಮ ನೇರ ಸ್ಪರ್ಧೆ ಯಾರು ಸರ್ ಇಲ್ಲಿ? ನನ್ನ ನೇರ ಸ್ಪರ್ಧೆ ಅಂತ ಹೇಳಕ್ ಇಷ್ಟಪಡೋದಲ್ಲ, ನಾ ಇದ್ರಾಗ ಇದ್ದಿದ್ದೇನೆ, ನಾ ಪ್ರೊಸೆಸ್ದಾಗ ನಾ ಗೆಲ್ಬೇಕಂತ ಹೊಂಟಿದ್ದೆ, ನನ್ನ ಸ್ಪರ್ಧೆ ಯಾರು ಅಂತ ಹೇಳಕ್ ಇಷ್ಟಪಡೋದಲ್ಲ. ಈಗ ಬಾಬಾಸಾಹೇಬ್ ಅವರಿಗೆ ಈಗ ಆಡಳಿತ ಪಕ್ಷ ಇಲ್ಲಿ ಒಂದು ರೀತಿ ಅಲ್ಲಿ ಬಿಜೆಪಿ ಶಾಸಕರಿದ್ದು ಸಾಕಷ್ಟು ಆಡಳಿತ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತವ್ರೆ. ವಿಶೇಷವಾಗಿ ಆ ಒಂದು ಆಡಳಿತದ ಬಗ್ಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಸಲಹೆ ಕೊಡ್ಕೊಳಕ್ಕೆ ಇಷ್ಟಪಡ್ತೀರಾ? ಏನು ಸಲಹೆ? ಅವ್ರು ಮಾಡಿದಂಥ ಇದನ್ನು ಹೇಳೋದು ಏನು ಅವಶ್ಯಕತೆ ಇಲ್ಲ ನಮಗೆ. ನಾವೇನು ಮಾಡಿದ್ದೇವೆ ಅಂತ ನಮ್ಮ ಸರ್ಕಾರ ಏನು ಕೊಡುಗೆ ಕೊಟ್ಟಿರ್ತೀವಿ, ಮುಂದೆ ಏನು ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಕಾರ್ಯಕರ್ತರು ಈಗೇನು ಕಳೆದ 5 ವರ್ಷದಿಂದ ಏನು ಅನುಭವಿಸಿದ್ದಾರೆ, ಅದು ಮುಂದೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ 2013ರಿಂದ 2018 ಸಿದ್ದರಾಮಯ್ಯ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ ಎಲ್ಲರಿಗೂ, ಅದರ ಜೊತೆಗೆ ಮತ್ತಷ್ಟು ಈ ಕೊಡುಗೆಗಳನ್ನ ಕೊಡ್ತಾ ಈಗ ಆಲ್ರೆಡಿ ಗ್ಯಾರಂಟಿ ಕಾರ್ಡ್ಸ್ ವಿತರಣೆ ಮಾಡಿದ್ದೆ, ಅದನ್ನು ಹೇಳ್ತಾ ಚುನಾವಣೆ. ಸರ್, ಇಲ್ಲಿ ಕಾಂಗ್ರೆಸ್ ಅಂದ್ರೆ ಒಂದು ರೀತಿ ಭದ್ರಕೋಟೆ ಕಿತ್ತು ಒಂದು ರೀತಿ ಕಿತ್ತೂರಲ್ಲಿ ಪ್ರತಿ ಸಲ ಒಂದು ರೀತಿ ಡಿಬಿ ನಂದರ್ ಅವರು ನೇತೃತ್ವ ವಹಿಸಿದ್ರು, ಈ ಬಾರಿ ತಾವು ನೇತೃತ್ವ ವಹಿಸಿದ್ರ, ಆ ಒಂದು ಅನುಪಸ್ಥಿತಿ ಡಿಬಿ ನಂದರ್ ಅನುಪಸ್ಥಿತಿ ಏನೋ ಎದ್ದು ಕಾಡ್ತಿದ್ದ? ಆ ಥರ ಏನಿಲ್ಲ, ಯೂಶಲಿ ಅದು ಇರ್ತೈತಿ ಅನುಪಸ್ಥಿತಿ ಅಂತಂದ್ರೆ ಅವ್ರು ಇದ್ರೆ ಇನ್ನಷ್ಟು ಸರಿಯಾಗಿತ್ತು, ಅವ್ರ ಹೆಲ್ತಿ ಇದರಿಂದ ಇಲ್ಲ, ಬಟ್ ನಾವು ಅದನ್ನು ಅವ್ರ ಜೊತೆಗೆ ಕೂಡಿ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತೇವೆ. ನಮಗೇನು ಅದ್ರಾಗೇನು ಆ ಥರ ಡಿಫ್ರೆನ್ಸ್ ಏನಾಗೋದಿಲ್ಲ. ಅವ್ರದ್ದಾದಂಥ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವು ಮುಂಬರೋ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೊಂದು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಕಳೆದ ಒಂದು 6 ವರ್ಷಗಳಲ್ಲಿ ಸಾಕಷ್ಟು ಒಂದು ರಾಜಕೀಯದಲ್ಲಿ ಸಾಕಷ್ಟು ನೋವುಗಳನ್ನು ಉಂಡಿದ್ದೀರಾ, ಸಾಕಷ್ಟು ಕಠಿಣ ಒಂದು ಸಾಕಷ್ಟು ಒಂದು ರೀತಿ ಹಾದಿಗಳನ್ನು ಸವಿಸಿದ್ರಾ, ಇವತ್ತು ಒಂದು ರೀತಿ ಸಂತಸದ ಕ್ಷಣ. ವಿಶೇಷವಾಗಿ ಕಿತ್ತೂರು ಭಾಗದಲ್ಲಿ ಬಹುತೇಕ ರೈತರ ಜನ ಇದ್ದಾರೆ, ರೈತಾಪಿ ವರ್ಗದ್ರು, ಆ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ತಾವು ಅಭ್ಯರ್ಥಿಯಾಗಿ ಏನು ಹೇಳಿಕ್ಕೆ ಬಯಸ್ತೀರಾ? ಈಗ ನೋಡಿದಿರಿ, ಕಳೆದ 5 ವರ್ಷದಿಂದ 2 ವರ್ಷ ಫ್ಲಡ್ದಾಗ ಹೋಯ್ತು, 2 ವರ್ಷ ಕೊರೋನಾದಾಗ ಹೋಯ್ತು, ಜೊತೆಗೆ ಇದು 1 ವರ್ಷ ಒಂದಿಷ್ಟು ಉಸಿರು ಬಿಡುವಂಥ ವಾತಾವರಣ ಬಂದೈತೆ ಎಲ್ಲ ರೈತರು. ನಾವು ಏನು ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾವೆನ್ ಐ ಕಮ್ ಇನ್ ಟು ಪವರ್ಸ್ ಡೆಫಿನೆಟ್ಲಿ ಆ ರೈತಾಪಿ ವರ್ಗಕ್ಕೆ ನಂದೇ ಆದಂಥ ಕೊಡುಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಕೊನೆಯ ಪ್ರಶ್ನೆ, ವಿಶೇಷವಾಗಿ ಗೆಲ್ತಕ್ಕಂಥ ಸಾಕಷ್ಟು ವಿಶ್ವಾಸ ವ್ಯಕ್ತಪಡಿಸೋರು, ಸಾಕಷ್ಟು ಸಂಘಟನಾತ್ಮಕವಾಗಿ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲ ಕೆಲಸ ಮಾಡ್ತಾವ್ರೆ, ಆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಗೆಲ್ಲೋದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಚುನಾವಣೆವರೆಗೂ? ಈ ಚುನಾವಣೆಯಲ್ಲಿ 4 ಕ್ಯಾಂಡಿಡೇಟ್ ಅಲ್ಲ,
ಪ್ರತಿಯೊಬ್ಬರು ಕೂಡ ಅವರೇ ಕ್ಯಾಂಡಿಡೇಟ್ ಅಂತ ಒಂದು ಹೋಗ್ಬೇಕಾಗ್ತದೆ. ಒಬ್ಬರು ಕ್ಯಾಂಡಿಡೇಟ್ ಅಲ್ಲ, ಈ 2 ಲಕ್ಷ ಜನ ಕಾರ್ಯಕರ್ತರು ಅಂತ ಹೇಳಕ್ ಇಷ್ಟಪಡೋದಲ್ಲ, ಅವರು ಕೂಡ ನನಗೆ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇವಿಷ್ಟು ಒಟ್ಟಾವಶಕ್ರೆ ಗೊತ್ತಾಯ್ತಲ್ಲ, ಇನ್ನು ಕ್ರಾಂತಿ ನೆಲ ಕಿತ್ತೂರಿನ ಕೈ ಉರಿಯಾಳು ಆಗಿರ್ತಕ್ಕಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ವಿಶೇಷವಾಗಿ ಕಿತ್ತೂರು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದು ಉಮೇದುವಾರಕ್ಕೆ ಸಲ್ಲಿಸಿಕೆ ಸಪೋರ್ಟ್ ಮಾಡಕ್ಕೆ ಬಂದಿರತಕ್ಕಂತ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ರಾಜಾ ಸಲೀಂ ಕಾಶಿಮಠ ಸಿಕ್ಕಿದ್ದಾರೆ ಸರ್. ನಮಸ್ಕಾರ. ಹೇಳಿ ಸರ್, ಒಂದ್ ರೀತಿ ಈ ಬಾರಿ ಒಂದ್ ರೀತಿ ಮೇಲ್ನೋಟಕ್ಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ಏರ್ಪಡೋ ಸಾಧ್ಯತೆ ಇದೆ. ನೀವು ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದ್ ರೀತಿ ಪ್ರಚಾರ ಸಮಿತಿ ಅಧ್ಯಕ್ಷರು ಜಿಲ್ಲಾ, ವಿಶೇಷವಾಗಿ ಇವತ್ತು ತಾವು ಸಹ ಕಿತ್ತೂರಿನವರೇ, ಏನ್ ಹೇಳಿಕ್ ಬಯಸ್ತೀರಾ? ಸರಿ ನೋಡಿ, ಕಿತ್ತೂರು ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಅನ್ನೋಕ್ಕಿಂತ ಕಾಂಗ್ರೆಸ್ ಆಲ್ರೆಡಿ ಮೇಲುಗೈ ಸಾಧಿಸಿದೆ. ಯಾಕಂದ್ರೆ ಸ್ಥಳೀಯ ಶಾಸಕರು ಯಾರು ಜನರಿಗೆ ಸ್ಪಂದನೆ ಕೊಟ್ಟಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಇವತ್ತು ರಾಜ್ಯದಲ್ಲಿ ತಮಗೆ ಗೊತ್ತಿರುವಂಗೆ ಬಿಜೆಪಿ ಸರ್ಕಾರ 40% ಸರ್ಕಾರ, ಅದೇ ಕೆಲಸ ಇಲ್ಲೂ ಆಗಿದೆ. ತಮಗೆ ಗೊತ್ತಿರುವಾಗೆ ಇಲ್ಲಿ ಭ್ರಷ್ಟಾಚಾರದಲ್ಲಿ ಒಬ್ಬ ತಹಶೀಲ್ದಾರ್ ಅವರು ಸಿಲುಕಿಕೊಂಡು ಹೊರಗೆ ಹೋಗಬೇಕಾಯಿತು. ಇದಕ್ಕೆಲ್ಲ ಶಾಸಕರ ಕುಮ್ಮುಖ ಅಂತ ನಾವು ವಿಚಾರ ಮಾಡ್ತೇವೆ. ಅದಲ್ಲದೆ ಈ ಬಾರಿ ಕಿತ್ತೂರಿನಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದೆ. ನಾವು ಈ ಚುನಾವಣೆಯನ್ನು ಡಿಬಿ ನಾಮದಾರ್ ಸಾಹೇಬರ ಆಶೀರ್ವಾದದೊಂದಿಗೆ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅವರೆಲ್ಲ ಅವರೇನು ಕಾರ್ಯಕರ್ತರ ಪಡೆ ಇತ್ತು, ಅವ್ರ ಜೊತೆಗೆ ಅವರ ಹಿತೈಷಿಗಳೇನಿದ್ರು ಎಲ್ಲರ ಕುಡ್ಕೊಂಡು ಒಂದೇ ಒಂದು ಗುರಿ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಅದಂದ್ರೆ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಧ್ವಜ ಹಾರಿಸಬೇಕು ಅನ್ನುವ ಏಕೈಕ ಉದ್ದೇಶ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕಿತ್ತೂರು ಕ್ಷೇತ್ರದಲ್ಲಿ ಗೆಲ್ಲುವುದು ಖಚಿತ ಅಂತ ನನ್ನ ಭಾವನೆ. ಅಂದಾಜು ವಿಶೇಷವಾಗಿ ಇನ್ನು ಕೇವಲ 21 ದಿವಸಗಳೇ ಇದೆ ಇನ್ನು ಚುನಾವಣೆ, ಸಾಕಷ್ಟು ತಾವು ಸಹ ಒಂದು ರೀತಿ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾ ಹೇಳೋದೇನಂದ್ರೆ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಈ ಬಾರಿ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುರುಕ್ನೂರು ಆಗುತ್ತೆ, ಮತ್ತೆ ಅದಲ್ಲದೆ ಕಿತ್ತೂರು ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿ ಇಟ್ಟುಕೊಂಡು ತಾವೆಲ್ಲ ಕುಡ್ಕೊಂಡು ಕೆಲಸ ಮಾಡಿ ಈ ಭ್ರಷ್ಟ ಬಿಜೆಪಿ ಅನ್ನು ಕಿತ್ತೂರಿಂದ ತೊಲಗಿಸಬೇಕು, ರಾಜ್ಯದಿಂದ ತೊಲಗಿಸಬೇಕು ಅನ್ನೋ ಒಂದು ಕರೆಯನ್ನು ಕೊಡ್ತೇನೆ ನಾನು ಅವ್ರಿಗೆ. ಥ್ಯಾಂಕ್ ಯು ಸರ್. ಬ್ಯೂರೋ ರಿಪೋರ್ಟ್, ಬಸವರಾಜು, TV24 ಕನ್ನಡ ನ್ಯೂಸ್, ಕಿತ್ತೂರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.